ಸೋಮಣ್ಣ ಅವರು ಗೋವಿಂದರಾಜನ ಕ್ಷೇತ್ರ ಬಿಟ್ಟಿದ್ದಕ್ಕಿಂತ ಹೆಚ್ಚಾಗಿ ವರುಣಾಗ ಹೋಗಿದ್ದಾರೆ ಸಿದ್ದರಾಮಯ್ಯನ ಸೋಲಿಸ್ತಾರೆ ಅನ್ನೋದೇ ಜಾಸ್ತಿ ಚರ್ಚೆ ಆಗ್ತಿದೆ. ನೋಡಿ, ಸಿದ್ದರಾಮಯ್ಯನವ್ರು ಸೋಲಿಸೋದಕ್ಕೆ ಯಾರ ಕೇಳು ಆಗೋದಿಲ್ಲ. ಕಟಾಕ್ ಒಂದು ತಂತ್ರ ಮಾಡಿದ್ರು ಅಷ್ಟೇ ಬಿಜೆಪಿ ಅವರು. ಸಿದ್ದರಾಮಯ್ಯನವ್ರು ಸೋಲಿಸೋದಕ್ಕೆ ಖಂಡಿತವಾಗ್ಲೂ ಯಾರ ಕೇಳು ಸಾಧ್ಯ. ಸೋಮಣ್ಣ ಅವರು ಹೇಳ್ತಾ ಇದ್ರು, ನನ್ನ ಕ್ಷೇತ್ರ ಬಿಟ್ಟರು ಕೂಡ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಿದೀನಿ, ಹಾಸ್ಪಿಟಲ್ ಕೊಟ್ಟಿದ್ದೀನಿ, ಕ್ಷೇತ್ರಕ್ಕೆ ಏನ್ ಬೇಕು ಎಲ್ಲ ಮಾಡಿದೀನಿ ಅಂತ. ಮತ್ತೆ ಕ್ಷೇತ್ರ ಭೇಟಿ ಹಾಕೋದ್ರು ಅಷ್ಟೆಲ್ಲ ಅಭಿವೃದ್ಧಿ ಮಾಡಿ ಕ್ಷೇತ್ರ ಭೇಟಿ ಏನಕ್ಕೆ ಹೋಗ್ತಾರೆ? 2018 ಸೋತ್ ಮೇಲೂ ಕೂಡ ನೀವು ಕಾನ್ಸ್ಟಿಟ್ಯೂನ್ಸಿಯನ್ನ ಬಿಟ್ಟು ಎಲ್ಲೂ ಹೋಗ್ಲಿಲ್ಲ. ಆದ್ರೆ ನಾವು ಅದನ್ನ ಬದಲಾಯಿಸಿದ್ದಲ್ಲ, ಅವರೇ ಬದಲಾವಣೆ ಮಾಡ್ಕೊಂಡು ಅವರೇ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಕ್ಷೇತ್ರ ಅದು. ಅವರ ಒಂದು ಅದೃಷ್ಟ, ನಾವೇನ್ ಮಾಡೋದಕ್ಕಾಗಲ್ಲ. ನಾನಂತೂ ಇಲ್ಲೇ ಅವ್ರು ಬಂದಿದ್ರೆ ಬಹಳ ಸಂತೋಷನೇ ಆಗ್ತಿತ್ತು. ಅವ್ರ ಮೇಲೆ ಗೆಲ್ಬೇಕು ಅಂತ ನಮ್ಗೆ ಆಸೆ ಇತ್ತು. ಜನರ ಮೇಲೆ ನಂಬಿಕೆ ಇದೆ, ಜನ ಗೆಲ್ಸೆ ಗೆಲ್ಸ್ತಾರೆ. ಯಾಕೆ ನಿಮ್ಗೆ ಗೋವಿಂದರಾಜನಗರ ಜನ ನಿಮ್ಗೆ ಓಟ್ ಹಾಕ್ಬೇಕು ಈ ಬಾರಿ? ಯಾಕೆ ಓಟ್ ಹಾಕ್ಬಾರ್ದು ಹೇಳಿ? ನನ್ನ ಕಾರ್ಯಕ್ಷೇತ್ರ ಇದು, ನನಗೆ ಜನ್ಮ ಕೊಟ್ಟಂತ ಕ್ಷೇತ್ರ ಇದು, ಇದನ್ನ ಬಿಟ್ಟು ಹೋಗೋದಿಲ್ಲ ಅಂತ ನಾನು ಇಲ್ಲೇ ಇದ್ದೀನಿ. ಗೋವಿಂದರಾಜನಗರ ಪ್ರಿಯಕೃಷ್ಣನ ಸೃಷ್ಟಿ ಮಾಡಿರ್ತಕ್ಕಂಥ ಕ್ಷೇತ್ರ ಇದನ್ನ ನಾನು ಯಾವತ್ತು ಬಿಟ್ಟು ಹೋಗೋದಿಲ್ಲ. ಇದು ನನ್ನ ಕರ್ಮಭೂಮಿ. ಏನ್ ಮಾಡ್ತೀರಾ ಗೋವಿಂದರಾಜನಗರ ಗೆದ್ದ ಮೇಲೆ? ನೋಡಿ, ಆ ರೀತಿ ಸುಮ್ಮನೆ ಬಣ್ಣದ ಮಾತಾಡಿಕೊಂಡು ನನ್ನ ಕನಸಿನ ಕ್ಷೇತ್ರ, ನನ್ನ ಕನಸಿನ ಒಂದು ಯೋಜನೆ ಅಂತ ಏನ್ ಹೇಳೋದಿಲ್ಲ. ನನ್ನ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ ಅಂದ್ರೆ ಒಂದು ಶರೀರ ಇದ್ದಾಗೆ. ತೋರಿಕೆ ಕೆಲಸಗಳು ಕೆಲವು ಆಗಿದ್ದಾವೆ, ಅದನ್ನೆಲ್ಲ ನಾವು ಹೇಳಕ್ಕಾಗೋದಿಲ್ಲ. ಜನರು ಗೊತ್ತಿದೆ, ಅನ್ಸಿಕೆ 1 ಲಕ್ಷ ಓಟ್ ಬರಲೇಬೇಕು, ಅದಕ್ಕಿಂತ ಹೆಚ್ಚಿನ ಓಟ್ ಬರ್ಬೋದು ಅನ್ನೋ ನಮ್ಮ ನಿರೀಕ್ಷೆ. ಹಾಗಾದ್ರೆ ವಿ ಸೋಮಣ್ಣ ಅವರು ಸೋಲಿನ ಭೀತಿಯಿಂದಲೇ ಕಾಂಗ್ರೆಸ್ ಬಿಟ್ರ? ನಾನು ಆಗಲೇ ಹೇಳ್ತಾ ಇರೋದು, ಅವ್ರ ಪಕ್ಷದ ನಿರ್ಧಾರ, ಇವರ ಆಯ್ಕೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ನಮಸ್ಕಾರ ವೀಕ್ಷಕರೆ, ಕರ್ನಾಟಕ ಟಿವಿಗೆ ಸ್ವಾಗತ. ನಾವೀಗ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಗೋವಿಂದರಾಜನಗರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾ ಕೃಷ್ಣ ಅವರು ಮನೆ ಮನೆ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ನಾಯಂಡಳ್ಳಿ ಸುತ್ತಮುತ್ತ ವಾರ್ಡ್ ಏನಿದೆ, ಜನ ಎಲ್ಲ ಪ್ರತಿ ಮನೆಗೆ ಹೋಗಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಈ ಬಾರಿ ಗೋವಿಂದರಾಜನಗರ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾ ಕೃಷ್ಣ ಅವರಿಗೆ ಮತ ಕೊಡಿ ಅಂತ ಕೇಳ್ತಿದ್ದಾರೆ. ಬನ್ನಿ, ಹೇಗಿದೆ ಅವ್ರ ಪ್ರಚಾರ ಕಾರ್ಯವೈಖರಿ? ಕಳೆದ ಬಾರಿ ಇದ್ದಂತ ಪ್ರತಿಸ್ಪರ್ಧಿ ಈಗ ಅವ್ರ ಜೊತೆ ಇಲ್ಲ, ಯಾಕೆ? ಈ ಬಾರಿ ಹೇಗೆ ಆಗ್ಬೋದು ಗೋವಿಂದರಾಜನಗರ ಕ್ಷೇತ್ರ ಅವ್ರಿಗೆ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದೆ ಸರ್ ಗೋವಿಂದರಾಜನಗರ ಕ್ಷೇತ್ರ ಈಗ? ಚೆನ್ನಾಗಿದೆ, ಎಂದಂತೆ ಹಂಗೆ ಭಾಳ ಪೀಸ್ಫುಲ್ ಆಗಿ ಶಾಂತಿಯುತವಾಗಿ ಪ್ರೀತಿ ಮಾಡುವಂಥ ಜನ ಇದ್ದಾರೆ ಎಲ್ಲ ಗೋವಿಂದರಾಜನಗರದಲ್ಲಿ. ಎಲ್ಲ ಒಳ್ಳೆ ರೀತಿ ಬಾರ್ ಮಾಡ್ಕೊಳ್ತಾ ಇದ್ದಾರೆ. ಹಿಂದೆ ಆದಂಥ ತಪ್ಪುಗಳೆಲ್ಲ ಆಗಬಾರ್ದು. ಈ ಬಾರಿ ಏನೇನು ತಪ್ಪುಗಳನ್ನ ವ್ಯತ್ಯಾಸಗಳನ್ನ ಸರಿಪಡಿಸ್ಕೊಬೇಕೆಲ್ಲ ಸರಿಪಡಿಸ್ಕೊಂಡಿದ್ದೀರಾ. ನಿಮ್ಮನ್ನೆಲ್ಲ ಈ ಸತಿ ಭಾಳ ದೊಡ್ಡ ಅಂತರದಿಂದ ಗೆಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. 2018 ಸೋತ್ ಮೇಲೂ ಕೂಡ ನೀವು ಕಾನ್ಸ್ಟಿಟ್ಯೂನ್ಸಿಯನ್ನ ಬಿಟ್ಟು ಎಲ್ಲೂ ಹೋಗ್ಲಿಲ್ಲ, ಜನರ ಜೊತೆ ಇದ್ದೀರಾ ಅನ್ನೋ ಒಂದು ಮಾತು ಕಾರ್ಯಕರ್ತರು ಹೇಳ್ತಾ ಇದ್ರು. ನನ್ನ ಕಾರ್ಯಕರ್ತರು ಮಾತಾಡಿಸ್ಬೇಕಾದ್ರೆ, ಆಮೇಲೆ ಕೋವಿಡ್ ಟೈಮಲ್ಲೂ ಕೂಡ ಪ್ರತಿ ಮನೆ ಮಗನಾಗಿ ನೀವೆಲ್ಲ ಸಾಥ್ ಕೊಟ್ರಿ ಅಂತಿದ್ರು. ಸೊ ಈ ಬಾರಿ ಗೆದ್ದೇ ಗೆಲ್ಲಿಸ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾರ್ಯಕರ್ತರು ಕೂಡ. ಜೊತೆಗೆ ಲಾಸ್ಟ್ ಟೈಮ್ ವಿ ಸೋಮಣ್ಣ ಅವರು ನಿಮ್ಮ ಪ್ರತಿಸ್ಪರ್ಧಿ ಆಗಿದ್ರು, ಈಗ ಅವರು ನಿಮ್ಮ ಕ್ಷೇತ್ರದಲ್ಲಿ ಇಲ್ಲ, ನಿಮ್ಮ ಪ್ರತಿಸ್ಪರ್ಧಿ ಆಗಿಲ್ಲ, ಇದ್ರ ಬಗ್ಗೆ ಹೇಳ್ತೀರಾ ಸರ್? ನೋಡಿ, ಕಳೆದ ಬಾರಿ ಯಾರು ಪ್ರತಿಸ್ಪರ್ಧಿ ಆಗಿದ್ರು ಅವ್ರಿಗೆ ಈ ಬಾರಿ ಇಲ್ಲ ಅಂತ ಹೇಳೋದು ಮಾತು ನಿಜ. ಆದರೆ ನಾವು ಅದನ್ನು ಬದಲಾಯಿಸಿದ್ದಲ್ಲ, ಅವರೇ ಬದಲಾವಣೆ ಮಾಡ್ಕೊಂಡ್ರು, ಅವರೇ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಕ್ಷೇತ್ರ ಅದು. ಅವರ ಒಂದು ಅದೃಷ್ಟ, ನಾವೇನು ಮಾಡೋದಕ್ಕಾಗಲ್ಲ. ನಾನಂತೂ ಇಲ್ಲೇ ಅವ್ರು ಬಂದಿದ್ದರೆ ಭಾಳ ಸಂತೋಷನೇ ಆಗ್ತಿತ್ತು. ಅವ್ರ ಮೇಲೆ ಗೆಲ್ಲಬೇಕು ಅಂತ ನಮ್ಗೆ ಆಸೆ ಇತ್ತು. ಆದರೆ ಅವರಿಲ್ಲ ಇವತ್ತು. ಬೇಳೆ ಯಾರೋ ಒಬ್ಬ ಅಭ್ಯರ್ಥಿನ ಹಾಕಿದ್ದಾರೆ, ಅವರು ಕೆಲಸ ಮಾಡ್ತಾರೆ. ನಾವು ಖಂಡಿತವಾಗ್ಲೂ ನಮ್ಮ ಕೆಲಸ ಯಾವ ರೀತಿ 5 ವರ್ಷಗಳಿಂದ ಸತತವಾಗಿ ಮಾಡ್ಕೊಂಬಂದಿದ್ದೀವಿ, ನಮ್ಮ ಜನರ ಮೇಲೆ, ನಮ್ಮ ಕೆಲಸದ ಮೇಲೆ ನಮ್ಮ ನಂಬಿಕೆ ಇದೆ, ಜನರ ಮೇಲೆ ನಂಬಿಕೆ ಇದೆ, ಜನ ಗೆಲ್ಸೆ ಗೆಲ್ಲಿಸ್ತಾರೆ, ಆ ವಿಶ್ವಾಸದ ಮೇಲೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸರ್, 2013 ನೀವು ಗೆದ್ದಾಗ ಯುವ ನಾಯಕ, ಇನ್ನು ಕಡಿಮೆ ವಯಸ್ಸಿನಲ್ಲೇ ನೀವು ಗೆದ್ದು ಶಾಸಕರಾದ್ರಿ. 2018 ನೀವು ಆಗ್ಲೇ ಹೇಳಿದ್ರೆ ಕೆಲವು ತಪ್ಪುಗಳಿಂದ ಸೋತನೆ ಅಂತ. ಈಗ 2023 ಮತ್ತೆ ಚುನಾವಣೆ ಬಂದಿದೆ, ಯಾಕೆ ನಿಮ್ಗೆ ಗೋವಿಂದರಾಜನಗರ ಜನ ನಿಮ್ಗೆ ಓಟ್ ಹಾಕ್ಬೇಕು ಈ ಬಾರಿ? ಯಾಕೆ ಓಟ್ ಹಾಕ್ಬಾರ್ದು ಹೇಳಿ, ಯಾಕೆ ಓಟ್ ಹಾಕ್ಬಾರ್ದು ಅನ್ನೋದು ಪ್ರಶ್ನೆ. ಯಾಕೆ ಓಟ್ ಹಾಕ್ಬೇಕು ಅಂತಲ್ಲ, ನಾವೇನು ಇರ್ತಕ್ಕಂಥ ಪ್ರತಿ ಸತತವಾಗಿ ಶಾಸಕನಾಗಿದ್ದಾಗಲೂ ಅಷ್ಟೇ, ಶಾಸಕನಾಗಿ ಇಲ್ಲದೇ ಇರುವಾಗಲೂ ಅಷ್ಟೇ, ಏನು ಕೆಲಸಗಳನ್ನ ಮಾಡಬೇಕು, ಯಾವ ರೀತಿ ಜನರ ಜೊತೆ ಇರಬೇಕು, ಯಾವ ಕಷ್ಟ ಸುಖಗಳಲ್ಲಿ ಜನರ ಜೊತೆ ನಾವು ಬೆರೆತ್ಕೊಂಡಿರಬೇಕು, ಅವರಿಗೆ ಕಷ್ಟದಲ್ಲಿ ಸಾಥ್ ಕೊಡಬೇಕು, ಅದೆಲ್ಲ ನಾವು ಮಾಡ್ಕೊಂಬಂದಿದ್ದೀವಿ. ಯಾಕೆ ಓಟ್ ಹಾಕ್ಬಾರ್ದು ಅನ್ನೋದು ಪ್ರಶ್ನೆ. ಯಾಕೆ ಓಟ್ ಹಾಕಬೇಕು ಅನ್ನೋದಲ್ಲ, ಓಟ್ ಹಾಕಬೇಕಾಗಿರೋದು ಅವರ ಮೂಲಭೂತ ಹಕ್ಕು ಹಾಕ್ತಾರೆ. ಯಾಕೆ ಓಟ್ ಹಾಕ್ಬಾರ್ದು ಪ್ರಿಯಾ ಕೃಷ್ಣಂಗೆ ಅನ್ನೋದು ಪ್ರಶ್ನೆ. ಸೋಮಣ್ಣ ಅವ್ರು ಹೇಳ್ತಾ ಇದ್ರು, ನನ್ನ ಕ್ಷೇತ್ರ ಬಿಟ್ಟರು ಕೂಡ ನನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಿದ್ದೀನಿ, ಹಾಸ್ಪಿಟಲ್ ಕೊಟ್ಟಿದ್ದೀನಿ, ಕ್ಷೇತ್ರಕ್ಕೆ ಏನು ಬೇಕು ಎಲ್ಲ ಮಾಡಿದ್ದೀನಿ ಅಂತ. ಮತ್ತೆ ಕ್ಷೇತ್ರ ಭೇಟಿ ಹಾಕೋದ್ರು ಅಲ್ವಾ, ಅಷ್ಟೆಲ್ಲ ಅಭಿವೃದ್ಧಿ ಮಾಡೋ ಕ್ಷೇತ್ರ ಭೇಟಿ ಏನಕ್ಕೆ ಹೋಗ್ತಾರೆ? ಅವರ ಒಂದು ಅಂಜಿಕೆ ಅಥವಾ ಅವರ ಒಂದು ಪಕ್ಷದ ನಿರ್ಧಾರದ ಮೇಲೆ ಅವ್ರು ಹೋಗಿದ್ದಾರೆ. ನಾವು ಯಾವ ರೀತಿ ಎಲ್ಲ ಭಾಳಷ್ಟು ನಮಗೂ ಬೇರೆ ಬೇರೆ ಕಡೆ ಹೋಗಬೇಕು ಅಂತ ಭಾಳಷ್ಟು ಒಂದು ಆಹ್ವಾನಗಳು ಬಂತು. ಬೈ ಎಲೆಕ್ಷನ್ ನಡೆದಂಥ ಸಂದರ್ಭದಲ್ಲಿ ಯಶವಂತಪುರಕ್ಕೆ ಇರ್ಬೋದು, ರಾಜರಾಜೇಶ್ವರಿ ನಗರಕ್ಕೆ ಇರ್ಬೋದು, ಇನ್ನು ಬೇರೆ ಬೇರೆ ಕ್ಷೇತ್ರಕ್ಕೆಲ್ಲ ಕರೆದ್ರು. ನಾನು ಎಲ್ಲೂ ಕೂಡ ಹೋಗೋದಿಲ್ಲ, ನನ್ನ ಕಾರ್ಯಕ್ಷೇತ್ರ ಇದು, ನನಗೆ ಜನ್ಮ ಕೊಟ್ಟಂಥ ಕ್ಷೇತ್ರ ಇದು, ಇದನ್ನು ಬಿಟ್ಟು ಹೋಗೋದಿಲ್ಲ ಅಂತ ನಾನು ಇಲ್ಲೇ ಇದ್ದೀನಿ.
ಹಿಂದೆನೂ ಹೇಳಿದ್ದೆ, ಈಗಲೂ ಅದೇ ಹೇಳ್ತಾ ಇದ್ದೀನಿ. ಗೋವಿಂದರಾಜನಗರ ಪ್ರಿಯಕೃಷ್ಣನ ಸೃಷ್ಟಿ ಮಾಡಿರ್ತಕ್ಕಂಥ ಕ್ಷೇತ್ರ, ಇದನ್ನು ನಾನು ಯಾವತ್ತೂ ಬಿಟ್ಟು ಹೋಗೋದಿಲ್ಲ. ಇದು ನನ್ನ ಕರ್ಮಭೂಮಿ ಸರ್. ನೆಕ್ಸ್ಟ್ ಈಗ ಈಗ ಗೆಲ್ಲುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ನೀವು ಕೂಡ, ಮತ್ತೆ ಕಾರ್ಯಕರ್ತರು. ಏನು ಮಾಡ್ತೀರಾ ಗೋವಿಂದರಾಜನಗರ ಗೆದ್ದ ಮೇಲೆ ಮತ್ತಷ್ಟು? ನಿಮ್ಮ ಕನಸೇನಿದೆ ಗೋವಿಂದರಾಜನಗರ ಕನಸು? ನೋಡಿ, ಆ ರೀತಿ ಸುಮ್ಮನೆ ಬಣ್ಣದ ಮಾತಾಡಿಕೊಂಡು ನನ್ನ ಕನಸಿನ ಕ್ಷೇತ್ರ, ನನ್ನ ಕನಸಿನ ಒಂದು ಯೋಜನೆ ಅಂತ ಏನು ಹೇಳೋದಿಲ್ಲ. ನನ್ನ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ ಅಂದರೆ ಒಂದು ಶರೀರ ಇದ್ದಾಗೆ, ನೆಗಡಿ ಜ್ವರ ಕೆಮ್ಮು ಎಲ್ಲ ಬರ್ತಾನೆ ಇರುತ್ತೆ, ಆಗಿಂದಾಗ ಅದನ್ನೆಲ್ಲ ಸರಿಪಡಿಸ್ಕೊಂಡು ಯಾವುದೇ ಒಂದು ತಪ್ಪುಗಳು, ಯಾವುದೇ ಒಂದು ಕಷ್ಟಗಳು, ಒಂದು ಏನಾದರೂ ಆದಂಥ ಸಂದರ್ಭದಲ್ಲಿ ಅದನ್ನು ಸರಿಪಡಿಸ್ಕೊಂಡು ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳನ್ನ ಮೊದಲನೇದಾಗಿ ಆದ್ಯತೆ ಕೊಟ್ಟು. ಇನ್ನು ಭಾಳಷ್ಟು ಕಡೆ ನೀವು ನೋಡಿದ್ದೀರಾ, ಸುಮ್ಮನೆ ನೀವು ಅಲ್ಲಿ ಯಾವುದೋ ಒಂದು ಬಿಲ್ಡಿಂಗ್ ನೋಡ್ಕೊಂಡು ಬಂದ್ಬಿಡೋದಲ್ಲ, ಬಿಲ್ಡಿಂಗು ನೋಡ್ಬೋದು ನೀವು, ಖಾಲಿ ಇದೆ ಅಷ್ಟೇ. ಬಿಲ್ಡಿಂಗ್ ನೋಡಿದಾಗಿದೆ, ಬಿಲ್ಡಿಂಗ್ ಒಳಗಡೆ ಫುಲ್ ಖಾಲಿ ಇದೆ, ಎಕ್ವಿಪ್ಮೆಂಟು ಇಲ್ಲ, ಡಾಕ್ಟರ್ಗಳು ಇಲ್ಲ. ಅದೊಂದು ಬಿಲ್ಡಿಂಗ್ ಮಾಡಿಬಿಟ್ಟು ಇಡೀ ದೇಶಕ್ಕೆ ಪ್ರಚಾರ ಮಾಡ್ಕೊಂಡು ನಾನು ಬಿಲ್ಡಿಂಗ್ ಮಾಡಿದ್ದೀನಿ, ಬಿಲ್ಡಿಂಗ್ ಮಾಡಿದ್ದೀನಿ ಅಂತಂದರೆ ಒಳಗಡೆ ಯಾರು ನೋಡ್ತಾರೆ ಹೇಳಿ? ಇಲ್ಲಿರ್ತಕ್ಕಂಥ ಬಡ ಜನರ ಕಷ್ಟ ಯಾರು ಕೇಳ್ತಾರೆ? ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಜನರ ನೀರಿನ ಸಮಸ್ಯೆ ಯಾರು ಕೇಳ್ತಾರೆ? ಯಾರೂ ಇಲ್ಲ. ನಾನು ಎಲ್ಲೋದ್ರೂ ನೀರಿನ ಸಮಸ್ಯೆ ನಮ್ಗೆ ಹೇಳ್ತಾರೆ, ನಾವು ವಾಟರ್ ಟ್ಯಾಂಕರ್ ತರಿಸ್ಕೊಡ್ಬೇಕು, ನಾವು ಇನ್ನೊಂದು ಮಾಡಿಸ್ಕೊಡ್ಬೇಕು. ಇವಾಗೂ ಕೂಡ ನಮ್ಮ ಇಡೀ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಎಷ್ಟೊಂದು ವಾಟರ್ ಟ್ಯಾಂಕರ್ಗಳು ಎಲ್ಲಿ ನೀರಿನ ಸಮಸ್ಯೆ ಇದೆ ಅಲ್ಲಿ ಬಂದು ನೀರಿನ ಸಮಸ್ಯೆಯನ್ನು ಪೂರೈಸಿ ಹೋಗ್ತಾ ಇದೆ. ಇನ್ನು ಭಾಳಷ್ಟು ಕೆಲಸಗಳಾಗಿಲ್ಲ, ರೋಡ್ಗಳಾಗಿಲ್ಲ, ಟೈರ್ಗಳಾಗಿಲ್ಲ, ಕಾಂಕ್ರೀಟ್ ಆಗಿಲ್ಲ, ಸ್ಯಾನಿಟರಿ ಪ್ರಾಬ್ಲಮ್ ಆಗೇ ಇದೆ, ತೋರಿಕೆ ಕೆಲಸಗಳು ಕೆಲವು ಆಗಿದ್ದಾವೆ. ಅದನ್ನೆಲ್ಲ ನಾವು ಹೇಳೋಕ್ಕಾಗೋದಿಲ್ಲ. ಜನರು ಗೊತ್ತಿದೆ, ಜನರು ಅರ್ತ್ಕೊಂಡಿದ್ದಾರೆ ಏನು ತಪ್ಪು ಮಾಡಿದ್ದೀವಿ ಅಂತ, ಅವ್ರಿಗೆಲ್ಲ ಅನುಭವ ಆಗಿದೆ, ರಿಯಲೈಸ್ ಆಗಿದೆ. ಅದನ್ನೆಲ್ಲ ಈ ಬಾರಿ ಸರಿಪಡಿಸ್ತೀವಿ ಅಂತ ಅವರು ವೋಟ್ ಹಾಕ್ತೀವಿ ಅಂತ ಖಂಡಿತವಾಗ್ಲೂ ಅವ್ರಿಗೇನು ವೋಟ್ ಹಾಕ್ತೀವಿ ಅಂತಲ್ಲ, ನೀವು ಕೇಳಲೂಬೇಡಿ, ನಾವು ನಿಮ್ಮದೇ ಫಿಕ್ಸ್ ಅಂತ ಆಗಲೇ. ಭಾಳಷ್ಟು ನಮ್ಮ ಅನಿಸಿಕೆ 100,000 ಓಟ್ ಬರಲೇಬೇಕು, ಅದಕ್ಕಿಂತ ಹೆಚ್ಚಿನ ಓಟ್ ಬರ್ಬೋದು ಅನ್ನೋ ನಮ್ಮ ನಿರೀಕ್ಷೆ ಇದೆ. ಹಾಗಾದರೆ ವಿ ಸೋಮಣ್ಣ ಅವರು ಸೋಲಿನ ಭೀತಿಯಿಂದಲೇ ಕಾಂಗ್ರೆಸ್ ಬಿಟ್ರಾ? ಎಸ್, ನಾನು ಆಗಲೇ ಹೇಳ್ತಾ ಇರೋದು ಅವ್ರ ಪಕ್ಷದ ನಿರ್ಧಾರ, ಇವರ ಆಯ್ಕೆ. ಅವ್ರ ಆಯ್ಕೆಗೆ ಕಾರಣಗಳೇನು ಅನ್ನೋದು ನಾನು ಹೇಳಕ್ಕೆ ಬರೋದಿಲ್ಲ, ಅದು ಅವ್ರ ವೈಯಕ್ತಿಕ ವಿಚಾರ. ಅವರ ಯಾವ ಆಧಾರದ ಮೇಲೆ ಆಯ್ಕೆ ಮಾಡಿಕೊಂಡು ಅಥವಾ ಪಕ್ಷ ಯಾವ ಆಧಾರದ ಮೇಲೆ ನಿರ್ಧಾರ ಮಾಡ್ತಾರೋ ಅವರ ಒಂದು ಅದೃಷ್ಟ, ಬಿಟ್ಟರೆ ನಮ್ಮ ಅದರಲ್ಲಿ ಒಪಿನಿಯನ್ ಅಥವಾ ನಮ್ಮ ಅಭಿಪ್ರಾಯ ಬರೋದಿಲ್ಲ ಅದರಲ್ಲಿ. ಸೋಮಣ್ಣ ಅವರು ಗೋವಿಂದರಾಜನ ಕ್ಷೇತ್ರ ಬಿಟ್ಟಿದ್ದಕ್ಕಿಂತ ಹೆಚ್ಚಾಗಿ ಹೊರನಾಗೋಗಿದ್ದಾರೆ, ಸಿದ್ದರಾಮಯ್ಯನ ಸೋಲಿಸ್ತಾರೆ ಅನ್ನೋದೇ ಜಾಸ್ತಿ ಚರ್ಚೆ ಆಗ್ತಿದೆ. ನೋಡಿ, ಸಿದ್ದರಾಮಯ್ಯನವ್ರು ಸೋಲ್ಸೋದಕ್ಕೆ ಯಾರ ಕೈಲೂ ಆಗೋದಿಲ್ಲ, ಸೋಮಣ್ಣವರೆಲ್ಲ ಇನ್ನೊಬ್ಬರೆಲ್ಲ ಯಾರ ಕೈಲೂ ಆಗೋದಿಲ್ಲ. ಅದು ಸುಮ್ಮನೆ ಒಂದು ಕಟ್ಟಾಕುವಂಥ ತಂತ್ರ ಮಾಡಿದ್ರಷ್ಟೇ ಬಿ ಜೆ ಪಿಯವರು, ಸೋಮಣ್ಣವ್ರನ್ನ ಅಲ್ಲಿ ಅಭ್ಯರ್ಥಿಯಾಗಿ ಮಾಡಿ. ಸಿದ್ದರಾಮಯ್ಯನವ್ರು ಸೋಲ್ಸೋದಕ್ಕೆ ಖಂಡಿತವಾಗ್ಲೂ ಯಾರ ಕೈಲೂ ಸಾಧ್ಯ ಇಲ್ಲ. ಸರ್, ನೀವು ಇಡೀ ಎಲ್ಲ ಮನೆ ಮನೆಗೆ ಹೋಗ್ತಿದ್ದೀರಾ, ನಾನು ಕಳೆದ ಒಂದು 2-3 ತಿಂಗಳು ನೋಡ್ತಾ ಇದ್ದೆ, ಎಲ್ಲ ವಾರ್ಡ್ ವೈಸ್ ಮನೆಗಳಿಗೆ ಹೋಗ್ತಾ ಇದ್ರಿ, ಮಾತಾಡ್ತಾ ಇದ್ರಿ, ಹೆಂಗಿದೆ ರೆಸ್ಪಾನ್ಸ್ ಕಾರ್ಯಕರ್ತರದ್ದು? ನಾವು ಮತಯಾಚನೆ ಮಾಡ್ತಾ ಇದ್ವಿ, ಜನರ ಸಮಸ್ಯೆ ಕೇಳ್ತಾ ಇದ್ವಿ, ಯಾವ ರೀತಿ ಇಷ್ಟು ವರ್ಷಗಳ ಕಾಲ ನಾವು ಕೆಲಸ ಮಾಡ್ಕೊಂಬಂದಿದ್ದೀವಿ ಅನ್ನೋದನ್ನು ಜನರು ಹೇಳ್ತಾ ಇದ್ರು. ಒಂದು ಫೋನ್ ಕರೆಗೆ ನೀವು ಬರ್ತಾ ಇದ್ರಿ ಅಥವಾ ನೀವು ಹೇಳ್ದಂಥ ಒಂದು ದೂರು ಕೊಟ್ಟರೆ ತಕ್ಷಣ ಬಂದಲ್ಲಿ ಪ್ರತ್ಯಕ್ಷ ಕೆಲಸಗಳನ್ನ ಮಾಡ್ಕೊಡ್ತಾ ಇದ್ವಿ ಅಂತ. ಅದನ್ನೆಲ್ಲ ಇವತ್ತು ಮಿಸ್ ಮಾಡ್ಕೊಂಡಿದ್ದಾರೆ, ಅದೆಲ್ಲ ಇವತ್ತು ಕಾಣಿಸ್ತಾ ಇಲ್ಲ ಅವ್ರಿಗೆ. 5 ವರ್ಷಗಳ ಕಾಲ ಅವ್ರು ಕಷ್ಟ ಹೇಳ್ಕೊಳಕ್ಕೆ ಯಾರೂ ಸಿಕ್ಕೂ ಇಲ್ಲ, ಅಥವಾ ಅವರು ಬಳಿ ಬಂದು ಯಾರೂ ಅವ್ರ ಕಷ್ಟನೂ ಕೇಳಿಲ್ಲ. ಸುಮ್ಮನೆ ಬಂದು ಇಲ್ಲೆಲ್ಲೋ ಒಂದು ಕಡೆ ಫಂಕ್ಷನ್ ಮಾಡಿ ಹೋದರೆ ಅದು ಅಭಿವೃದ್ಧಿ ಅಲ್ಲ. ಅಭಿವೃದ್ಧಿ ಅನ್ನೋದು ಕೆಲಸ ಅನ್ನೋದು ಶಾಸಕನಾಗಿರ್ತಕ್ಕಂಥವ್ರ ಕರ್ತವ್ಯನು ಬಂದು ಜನರ ಬಳಿ ಅವ್ರ ಮನೆ ಬಾಗಿಲು ಬಂದು ಅವರ ಕಷ್ಟ ಕೇಳಿ ಅವರ ಕಷ್ಟನ ಬಗೆಹರಿಸುವಂಥದ್ದು. ಅದನ್ನು ನೀವು ಮಾಡ್ತಿದ್ರಿ, ಮುಂದೇನು ಕೂಡ ಮಾಡಿಕೊಡಿ, ನಮ್ಮ ತಪ್ಪಿನ ಅರಿವು ನಮಗಾಗಿದೆ ಅಂತ ಕೆಲವು ಜನ ಹೇಳಿದ್ದಾರೆ. ಬಹುತೇಕರು ನಮ್ಗೆ ಯಾರ್ಯಾರು ಓಟ್ ಹಾಕಿದ್ರೆ ಕಳೆದ ಬಾರಿ ಅವರೆಲ್ಲ ನಮಗೆ ಅದೇ ರೀತಿ ಉಳಿಸ್ಕೊಂಬಂದಿದ್ದಾರೆ. ಇನ್ನು ಹೆಚ್ಚಿನ ಮತದಾನ ಮಾಡಿಸ್ತೀವಿ, ಖಂಡಿತವಾಗ್ಲೂ 100,000 ಓಟ್ನ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಲೀಡ್ ಬರುತ್ತೆ ಸರ್ ನಿಮ್ಮ ಪ್ರಕಾರ, ಎಷ್ಟು ಲೀಡಲ್ಲಿ ಗೆಲ್ತೀರಾ? 100,000 ಓಟ್ ತೊಗೊಳ್ತೀವಿ, ಅದ್ರ ಮೇಲೆ ಎಷ್ಟು ಬರುತ್ತೆ ಅದು ನಮ್ಗೆ ಗೊತ್ತಿಲ್ಲ. ಸರ್, ಗೆದ್ದೇ ಗೆಲ್ತೀರಾ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀರಾ, ಎಷ್ಟು ಲೀಡ್ ಬರ್ಬೋದು ಕಾಂಗ್ರೆಸ್ಗೆ ರಾಜ್ಯದಲ್ಲಿ? ನೀವೇ ಹೇಳ್ತಾ ಇದ್ದೀರಾ, ನಿಮ್ಮ ಸಮೀಕ್ಷೆಗಳು ಭಾಳಷ್ಟು ಟಿವಿಗಳ ಸಮೀಕ್ಷೆಗಳೆಲ್ಲ ಇವತ್ತಾಗಲೇ ಆಚೆ ಬಂದಿದ್ದಾವೆ, 120, 130, 140 ಅಂತ. ದಿನೇ ದಿನೇ ಏರಿಕೆ ಆಗ್ತಾನೆ ಇದೆ ಸೀಟಿನ ನಂಬರು. 130 ಬಂದರೆ ಒಳ್ಳೆಯದು, 120 ಮೇಲಂತೂ ಬಂದೇ ಬರುತ್ತೆ ಅನ್ನೋ ವಿಶ್ವಾಸ ಇದೆ. ಸರ್, ನಿಮ್ಮ ಪಕ್ಕ ಕ್ಷೇತ್ರ ನಿಮ್ಮ ತಂದೆಯವ್ರದ್ದು, ವಿಜಯನಗರ ಕ್ಷೇತ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಇಲ್ಲ, ಅವ್ರ ಕ್ಷೇತ್ರ ಆಗಲೇ 3 ಬಾರಿ ಗೆದ್ದಿದ್ದರು, 4ನೇ ಬಾರಿನೂ ಗೆದ್ದೇ ಗೆಲ್ತಾರೆ, ಆ ವಿಶ್ವಾಸ ಇದೆ. ಅನುಕೂಲವಾದಂಥ ವಾತಾವರಣ ಇದೆ ಅಲ್ಲಿ, ಯಾವ ತೊಂದರೆಗಳು ಇಲ್ಲ. ಅವರು 15 ವರ್ಷಗಳ ಕಾಲ ಸತತವಾಗಿ ನಿರಂತರವಾಗಿ ಜನರ ಕೆಲಸ ಮಾಡ್ಕೊಂಬಂದಿದ್ದಾರೆ, ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಜೊತೆ. ಯಾವ ಒಂದು ಕಿರುಕುಳನೂ ಕೊಟ್ಟಿಲ್ಲ, ಯಾವ ಒಂದು ಕೋಮುಗಲಭೆ ಆಗಿಬಿಟ್ಟಿಲ್ಲ, ಯಾವ ಒಂದು ಸಾರ್ವಜನಿಕರಿಗೆ ಸಮಸ್ಯೆ ಆಗೋದಕ್ಕೆ ಬಿಟ್ಟಿಲ್ಲ. ಏನೇ ಆದ್ರೂ ಅಲ್ಲೇ ಬಂದು ಪ್ರತ್ಯಕ್ಷ ಆಗಿ ಅಲ್ಲೇ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಅದು ಜನರಿಗೂ ಗ್ರ್ಯಾಟಿಟ್ಯೂಡ್ ಇದೆ. ಜನ ಖಂಡಿತವಾಗ್ಲೂ ಈ ಬಾರಿ ಇನ್ನೂ ಹೆಚ್ಚಿನ ಲೀಡಿಂದ ಗೆಲ್ಲಿಸ್ತಾರೆ ಅವ್ರು. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ಸೊ ಗೋವಿಂದರಾಜನ ಒಳ್ಳೆಯದು.